ಓಂ ಶ್ರೀ ಬುಡಬುಡಕಿ ಜ್ಯೋತಿಷ್ಯ ಕೇಂದ್ರ. ಕೇರಳ ಕೊಳ್ಳೆಗಾಲದ ಮಾಂತ್ರಿಕರು ದೈವಜ್ಞ ಪಂಡಿತ್ ಶ್ರೀ ಜೆ ಎಸ್ ಗುರುಜಿಯವರಿಂದ ಸಕಲ ಪರಿಹಾರ. ಪ್ರೇಮ ವಿಚಾರ, ದಾಂಪತ್ಯ ಸಮಸ್ಯೆ, ಸಾಲಬಾಧೆ, ವಶೀಕರಣ, ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರಕ್ಕಾಗಿ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಐ ಪಿ ಎಲ್ಗೆ ಸಂಬಂಧಪಟ್ಟಂಗೆ ಹೊಸ ಹೊಸ ಸುದ್ದಿಗಳನ್ನು ಹೊತ್ಕೊಂಡು ಬರ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಸಹ ಒಂದು ಹೊಸ ಸುದ್ದಿನ ಹೊತ್ಕೊಂಡು ಬಂದಿದ್ದೀನಿ. ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಂತರ ಅಲ್ಲಿ ಬರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಕ್ರಿಕೆಟ್ ಅನ್ನೋದು ಜೆಂಟಲ್ಮೆನ್ಗಳ ಗೇಮು. ಹೌದು, ಎಲ್ಲ ಕ್ರಿಕೆಟ್ ಆಟಗಾರರನ್ನು ಜೆಂಟಲ್ಮೆನ್ಗಳು ಅಂತಲೇ ಕರೀತಾರೆ. ಬಟ್ ಕೆಲವೊಬ್ಬರು ಆಟಗಾರರು ಇರ್ತಾರೆ, ಅದಕ್ಕೆ ಅಪವಾದ. ಸೊ ಈ ಸಲ ಕ್ರಿಕೆಟ್ ಆಟದಲ್ಲಿ ಒಂದು ಅಪಾದನೆ ಬರುವಂಥ ಕೆಲಸ ಮಾಡಿರೋಂಥದ್ದು ಸ್ಟೀವನ್ ಸ್ಮಿತ್ ಅವರು. ಎಸ್ ವೀಕ್ಷಕರೇ, ಆಸ್ಟ್ರೇಲಿಯಾ ಮತ್ತು ಇಂಡಿಯಾದು ಮೂರನೇ ಟೆಸ್ಟನ್ನು 5ನೇ ದಿನದಲ್ಲಿ ಸ್ಟೀವನ್ ಸ್ಮಿತ್ ಅವರು ಗಾರ್ಡನ್ನು ಹಳಸಾಕಿದ್ದಾರೆ. ರಿಷಭ್ ಪಂತ್ ಅವರು ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ಮೊದಲೇ ಬಂದ ಸ್ಟೀವನ್ ಸ್ಮಿತ್ ಅವರು ರೆಡಿ ಮಾಡ್ಕೊಂಡಿದ್ದಂಥ ಒಂದು ಗಾರ್ಡನ್ನು ಹಳಸಾಕಿದ್ದಾರೆ. ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಸೊ ನಿಜವಾಗ್ಲೂ ಎಲ್ಲ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ಪಂಡಿತರು ಎಲ್ಲರೂ ಭಾಳಷ್ಟು ಟೀಕೆನ ವ್ಯಕ್ತಪಡಿಸಿದ್ರು. ಈ ಒಬ್ಬ ಆಟಗಾರ ಈ ರೀತಿ ಮೋಸ ಮಾಡಿರೋದಕ್ಕೆ ಅದಕ್ಕೆ ಸರಿಯಾದ ಪರಿಣಾಮನ ಎದುರಿಸ್ತಾ ಇದ್ದಾರೆ. ಸೊ ಅವರು ಏನು ಪರಿಣಾಮ ಎದುರಿಸ್ತಾ ಇದ್ದಾರಪ್ಪ ಅಂತಂದರೆ, ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿಯವರು ಈ ಸಲ ಅಂದರೆ 2021 ಇಸ್ವಿಲಿ ನಡೆಯೋ ಐ ಪಿ ಎಲ್ನಿಂದ ಅವರನ್ನು ತಂಡದಿಂದ ಹೊರಗೆ ಕಳಿಸ್ಬೇಕು ಅಂತ ಮಾತಾಡ್ಕೊತಾ ಇದ್ದಾರೆ. ಅಂದರೆ ಈ ವಿಷಯ ಇನ್ನೂ ಅಧಿಕೃತವಾಗಿಲ್ಲ, ಬಟ್ ಈ ರೀತಿ ಮಾತು ಕೇಳಿಬರ್ತಾ ಇದೆ. ಹೌದು ಹೌದು ಸ್ನೇಹಿತರೆ, ಸ್ಟೀವನ್ ಸ್ಮಿತ್ ಅವರು ಮಾಡಿದ್ದು ಖಂಡಿತವಾಗ್ಲೂ ಮೋಸ. ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರು ಈ ಸಲ ಈ ಥರ ಮಾಡ್ತಾ ಇರೋದು ಇದು ಮೊದಲನೇ ಸತಿ ಏನಲ್ಲ. ಈ ಹಿಂದೆನೂ ಸಹ ಬಾಲ್ ಟೆಂಪರಿಂಗನ್ನು ಮಾಡಿ 2 ವರ್ಷ ನಿಷೇಧನ ಸಹ ಅನುಭವಿಸಿದ್ರು. ಇಷ್ಟಾದರೂ ಈ ಒಬ್ಬ ಆಟಗಾರ ಇನ್ನೂ ಬುದ್ಧಿ ಕಲ್ತಿಲ್ಲ. ಸದ್ಯ ನಡೀತಾ ಇರೋದು ಏನಪ್ಪ ಅಂತಂದರೆ, ಸ್ಟೀವನ್ ಸ್ಮಿತ್ ಅವರನ್ನು ಇಡೀ ಐ ಪಿ ಎಲ್ ಅಲ್ಲಿಂದನೇ ಬ್ಯಾನ್ ಮಾಡಬೇಕು. ಅಂದರೆ ಸ್ಟೀವನ್ ಸ್ಮಿತ್ ಅವರನ್ನು ಯಾವ ರೀತಿ ರಾಜಸ್ಥಾನ ರಾಯಲ್ಸ್ ತಂಡದವರು ಹೊರಗೆ ಹಾಕಿದರೋ ಅದೇ ರೀತಿ ಸ್ಟೀವನ್ ಸ್ಮಿತ್ ಅವರು ಆಕ್ಷನ್ಗೆ ಏನಾದ್ರು ಬಂತು ಅಂತಂದರೆ ಉಳಿದ ಫ್ರಾಂಚೈಸಿಗಳು ಯಾರೂ ಕೂಡ ಇವರನ್ನು ಪರ್ಚೇಸ್ ಮಾಡಬಾರ್ದು ಅನ್ನೋ ರೀತಿ ಒಂದು ಕ್ಯಾಂಪೇನ್ ಸಹ ನಡೀತಾ ಇದೆ. ಹಾಗಾದರೆ ನಿಮಗೆ ಏನನ್ನಿಸ್ತದೆ ಸ್ನೇಹಿತರೆ ಈ ವಿಚಾರವಾಗಿ? ಸ್ಟೀವನ್ ಸ್ಮಿತ್ ಮಾಡಿರೋದು ನಿಜವಾಗ್ಲೂ ತಪ್ಪು, ಖಂಡಿತವಾಗ್ಲೂ ತಪ್ಪು. ಬಟ್ ಈ ಒಬ್ಬ ಆಟಗಾರ ಐ ಪಿ ಎಲ್ ಆಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ವಿಭಾಗದಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರನ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಆಲ್ ನ್ಯೂಸ್ ಕನ್ನಡ ಚಾನೆಲ್ನ ನೋಡ್ತಾ ಇರಿ. ಈ ಸ್ಟೋರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.